ಪ್ರಾಣ ಅಂದ್ರೆ ಏನು? ಲೈಫ್, ಎಲ್ ಐ ಎಫ್ ಇ, ಲೈಫ್, ನಾಟ್ ವೈಫ್. ಡಬ್ಲ್ಯೂ ಅಲ್ಲ, ಡಬ್ಲ್ಯೂ ಐ ಎಫ್ ಇ ಅಲ್ಲ. ಪ್ರಾಣ ಅಂದ್ರೇನು? ಲೈಫ್. ನಿಮ್ಮ ಲೈಫ್ ಅನ್ನ ನೀವು ಪ್ರೀತಿಸ್ತೀರಾ ಅಥವಾ ನಿಮ್ಮ ಲೈಫ್ ಅನ್ನ ದ್ವೇಷಿಸ್ತೀರಾ? ನಿಮ್ಮ ಲೈಫ್ ಅನ್ನ ಉಳಿಸ್ಕೊಳ್ಳಿಕ್ಕಾಗಿ ಪ್ರಯತ್ನ ಪಡ್ತೀರಾ ಅಥವಾ ನಿಮ್ಮ ಲೈಫ್ ಅನ್ನ ಸಂಪೂರ್ಣ ಕಳ್ಕೊಳ್ಬೇಕೆಂಬುದು ಪ್ರಯತ್ನ ಪಡ್ತೀರಾ? ಯಾವುದು ಪ್ರಿಯರೇ? ಯಾ ಸುದರ್ಶನ್ ಹೇಳ್ತಿದ್ದಾರೆ ಪ್ರೀತಿ, ವಿಲ್ಸನ್ ಹೇಳ್ತವೆ ಪ್ರೀತಿ, ಕೆಲವರು ಹೇಳ್ತಾ ಇದ್ರೆ ಮಾಡ್ ಪ್ರೈಸ್ ಗಾಡ್, ಮೈ ಗಾಡ್. ಗಂಡಸರೆಲ್ಲ ಹೇಳ್ತೇವೆ ಪ್ರೀತಿ, ನಮ್ಮ ಪ್ರೀತಿ, ನಮ್ಮ ಲೈಫ್ ಅನ್ನ ಪ್ರೀತಿಸ್ತೇವೆ. ಆದ್ರೆ ಸಹೋದರರು ಇಬ್ರು ಹೇಳ್ತಾ ಇದಾರೆ, ಜಸ್ಟ್ ಅವ್ರ ಹೆಸರು ಹೇಳೋದಿಲ್ಲ, ಅವ್ರು ಹೇಳ್ತಾ ಇದಾರೆ ಜಸ್ಟ್ ನಮ್ಮ ಲೈಫ್ ಅನ್ನ ನಾವು ದ್ವೇಷಿಸ್ತೇವೆ. ಮೈ ಗಾಡ್. ಹಲೋ ಬ್ರದರ್ಸ್, ನಾನು ಹೇಳ್ತಾ ಇರೋದು ವೈಫ್ ಅಲ್ಲ, ಡಬ್ಲ್ಯೂ ಎಫ್ ಇ ಅಲ್ಲ. ಯಾಕಂದ್ರೆ ಬರೀ ಗಂಡಸರು ಮಾತ್ರ ಹೇಳ್ತಾ ಇದ್ರಿ ಯಸ್ ಪ್ರೀತಿಸ್ತೇವೆ. ವೈಫ್ ಅಲ್ಲ, ನಿಮ್ಮ ಪತ್ನಿಯನ್ನು ಪ್ರೀತಿಸಲೇಬೇಕು. ನಾನು ಹೇಳ್ತಾರೆ ಲೈಫ್, ಎಲ್ ಐ ಎಫ್ ಇ. ಹಾಗಾದ್ರೆ ಪ್ರಾಣ ಅಂದ್ರೇನು ಅಥವಾ ಲೈಫ್ ಅಂದ್ರೇನು? ಪ್ರಿಯರೇ, ನೀವು ಉಸಿರಾಡ್ತಾ ಇದ್ದೀರಿ, ಕರೆಕ್ಟ್? ಓಕೆ, ನೀವು ಉಸಿರಾಡ್ತಾ ಇದ್ದೀರಿ. ಅದರ ಅರ್ಥ ನಿಮಗೆ ಜೀವ ಇದೆ ಎಂಬುದಾಗಿನ, ಜೀವ ಇಲ್ಲ ಎಂಬುದಾಗಿನ? ಜೀವ ಇದೆ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ 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 ಪ್ರಿಯರೇ, ಖಂಡಿತವಾಗಿ. ಹಾಗಾದ್ರೆ ಜೀವ ಅಂದ್ರೇನು? ನಾವು ಉಸಿರಾಡುವಂತದ್ದ. ಉದಾಹರಣೆಗೆ ನಿಮ್ಮಲ್ಲಿ ಹೌದು, ನನಗೆ ಜೀವ ಇರಬೇಕಾದ್ರೆ ನಾನು ಉಸಿರಾಡಬೇಕು. ಹಾಗಾದ್ರೆ ಥ್ಯಾಂಕ್ ಗಾಡ್, ನಾವೆಲ್ಲರೂ ಕೂಡ ಈವನ್ ಆದಾಮನಿಂದ ಹಿಡಿದು ಯೇಸು ಬರುವ ತನಕ ಎಲ್ಲರೂ ಕೂಡ ಉಸಿರಾಡ್ತಾ ಇದ್ರು. ಬಟ್ ಅದು ಯೇಸು ಬಂದು ಹೇಳಿದ್ರು, ನಾನು ಬಂದಿದ್ದಾದರೂ ನಿಮಗೆ ಜೀವವನ್ನು ಕೊಡ್ಲಿಕ್ಕಾಯ್. ಕರೆಕ್ಟ್. ಅವರೆಲ್ಲರೂ ಉಸಿರಾಟ ಆಡುವುದರ ಮೂಲಕ ಜೀವಿಸ್ತಾ ಇದ್ರು ಅಂತ ಹೇಳಿದ್ಮೇಲೆ, ಮತ್ತೆ ಯೇಸು ಬಂದು ಎಂತ ಜೀವನ ಕೊಡ್ಲಿಕ್ಕೆ ಬಂದಿದ್ದು? ಏ, ನಾನು ನಿಮಗೆ ಜೀವನ ಕೊಡ್ಲಿಕ್ಕೆ ಬಂದಿದ್ದೇನೆ ಎಂಬುದಾಗಿ ಯಾತಕ ಹೇಳ್ಬೇಕಾಗಿತ್ತು? ಓಕೆ, ನಾನು ಹೇಳ್ತೇನೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಬರ್ಕೊಳ್ಳಿ ಬರ್ಕೊಳ್ಳಿ ಬರ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವತ್ತು ಮರಿಬಾರ್ದು. ನಿಮ್ಮ ಬೈಬಲ್ ಅಲ್ಲಿ ಮೊದಲ ಪೇಜ್ ಇದ್ರೆ ಮೊದಲ ಪೇಜ್ ಅಲ್ಲೇ ಬರ್ಕೊಳ್ಳಿ. ನನ್ನ ಜೀವ ಅಂದ್ರೇನು ಅಥವಾ ನನ್ನ ಲೈಫ್, ಪ್ರಾಣ ಅಂದ್ರೇನು? ನನ್ನ ನುಡಿಗಳು, ನನ್ನ ಆಲೋಚನೆಗಳು, ನನ್ನ ಭಾವನೆಗಳು, ನನ್ನ ನಿರ್ಧಾರಗಳು, ನನ್ನ ಕಾರ್ಯಗಳು, ನನ್ನ ಬಯಕೆಗಳು, ನನ್ನ ಆಸೆ ಆಕಾಂಕ್ಷೆಗಳು, ನನ್ನ ಇಚ್ಛೆಗಳು, ಇವುಗಳೆಲ್ಲದರ ಒಟ್ಟಾದ ಮೊತ್ತವಾಗಿದೆ ನನ್ನ ಜೀವ. ಇವುಗಳೆಲ್ಲದರ ಒಟ್ಟಾದ ಮೊತ್ತ ಆಗಿದೆ ನನ್ನ ಜೀವ. ಇವುಗಳೆಲ್ಲದರ ಟೋಟಲ್, ಇವೆಲ್ಲವನ್ನು ಒಟ್ಟಾಗಿ ಸೇರಿಸಿ ಹೇಳ್ತೇವೆ ನಮ್ಮ ಜೀವ ಎಂಬುದಾಗಿ. ಪ್ರೈಸ್ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಈಗ ಯೋಚಿಸೋಣ ಪ್ರಿಯರೇ. ಜಾಸ್, ನೀವು ಕೆಲವರು ಹೇಳಿದ್ರಿ ನಾನು ನನ್ನ ಪ್ರಾಣವನ್ನು ಪ್ರೀತಿಸ್ತಲ್ಲ, ನನ್ನ ಜೀವನ ಪ್ರೀತಿಸ್ತಲ್ಲ ಎಂಬುದಾಗಿ. ಚೆಕ್ ಮಾಡ್ಕೊಳ್ಳಿ ಪ್ರಿಯರೇ, ನನ್ನ ನುಡಿಗಳು, ನನ್ನ ಆಲೋಚನೆಗಳು, ನನ್ನ ಭಾವನೆಗಳು, ನನ್ನ ನಿರ್ಧಾರಗಳು, ಕಾರ್ಯಗಳು, ಬಯಕೆಗಳು, ಆಸೆ ಆಕಾಂಕ್ಷೆಗಳು, ಇಚ್ಛೆಗಳು, ಇವೆಲ್ಲದರ ಒಟ್ಟಾದ ಮೊತ್ತ ನನ್ನ ಜೀವ. ಚೆಕ್ ಮಾಡಿ, ನನ್ನ ನುಡಿಗಳು ಪರಿಹಿತವನ್ನು ತರುವ ನುಡಿಗಳ, ನನ್ನ ಆಲೋಚನೆಗಳು, ಪ್ರತಿಯೊಂದು ಚೆಕ್ ಮಾಡಿ. ಅವುಗಳೆಲ್ಲ ಯಾವ ಕಾರಣಕ್ಕೂ ನನ್ನ ಮೀ 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 ಅಂತ ತೋರಿಸದೆ ಹೋದ್ರೆ, ಪರ್ರಿಗೆ ತೋರಿಸೋದಾದ್ರೆ, ನಾನು ಪ್ರಾರ್ಥನೆ ಮಾಡ್ತಿದ್ದಾನೆ ಜಸ್ಟ್ ಪರ್ರಿಗೋಸ್ಕರ, ನಾನು ಬಾಯಿ ತೆಗೆದು ನುಡಿಗಳು ನುಡಿತಾ ಇದ್ದಾನೆ ಜಸ್ಟ್ ಪರ್ರಿಗೋಸ್ಕರ, ನಾನು ಆಲೋಚನೆ ಮಾಡ್ತಿರೋದು ಕೂಡ ನನಗೋಸ್ಕರ ಅಲ್ಲ, ಪರ್ರ ಜೀವನದಲ್ಲಿ ಕಾರ್ಯಗಳಾಗಬೇಕು, ನಾನು ಏನೇ ಕಾರ್ಯ ಮಾಡಲಿ ಪರ್ರಿಗೋಸ್ಕರ. ಈ ರೀತಿ ಕಾರ್ಯ ಇರುವಾಗ ಪ್ರಯೋಗಿಸ್ಬೇಡಿ. ಗಾಡ್, ನೀವು ಜೀವನ ಕಳ್ಕೊಳ್ಳಕ್ಕೆ ಇಷ್ಟಪಟ್ಟಿದ್ದೀರಿ, ಪ್ರೀತಿಸ್ತಾ ಇಲ್ಲ. ಓಕೆ,
ಯೇಸು ಕ್ರಿಸ್ತರಿಗೋಸ್ಕರ ಥ್ಯಾಂಕ್ ಗಾಡ್ ಅವರ ನುಡಿಯಲ್ಲಿ ನುಡಿಯುತ್ತಾ, ಅವರ ಆಲೋಚನೆಗಳನ್ನ ಮಾಡ್ತಾ, ಅವರ ಭಾವನೆಗಳನ್ನು ಮುಡಿಸಿಕೊಂಡು ಅವುಗಳಿಗೆ ಅನುಗುಣ ನಿರ್ಧಾರ ತೆಗೆದುಕೊಂಡು ಅವುಗಳಿಗೆ ಅನುಗುಣ ಕಾರ್ಯ ಮಾಡ್ತಾ ಇರ್ತೀವಿ. ಇನ್ನು ನಿಮ್ಮ ಬಯಕೆ, ನಿಮ್ಮ ಆಸೆ ಆಕಾಂಕ್ಷೆಗಳು, ನಿಮ್ಮ ಇಚ್ಛೆಗಳು ಯಾವುದು ಕೂಡ ಪ್ರೈಸ್ ಬಿಡುಗಳು ಮೀ 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 ಎಂಬುದಾಗಿರೋದಿಲ್ಲ. ಎಲ್ಲೋ ಕೂಡ ಪ್ರೊಬ್ಯೂಸು ಪ್ರೊಬ್ಯೂಸು ಪ್ರೊಬ್ಯೂಸು. ಉದಾಹರಣೆಗೆ 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 ಪ್ರಿಯರೇ, ನಾನು ಒಂದು ಕೆಟ್ಟ ಆಲೋಚನೆಯನ್ನು ಹೊಂದಿರುವುದಾದ್ರೆ, ಈಗ ನಾನು ನನ್ನ ಶಾರೀರಿಕವಾದಂತಹ ನನ್ನ ದೈಹಿಕವಾದ ಜೀವನ ಹೊಂದಿದ್ದೇನ ಅಥವಾ ಅಂದ್ರೆ ದೈವಿಕ ಸಾರಿ ದೈವಿಕವಾದ ಜೀವನ ಹೊಂದಿದ್ದೇನ ಅಥವಾ ದೈವಿಕವಲ್ಲದ ಜೀವನ ಹೊಂದಿದ್ದೇನ, ಗಾಡ್ಲಿ ಲೈಫ್ ಆರ್ ಅನ್ಗಾಡ್ಲಿ ಲೈಫ್. ನನ್ನ ಕೆಟ್ಟ ನಾನು ಕೆಟ್ಟ ಆಲೋಚನೆ ಹೊಂದಿದ್ರೆ, ಸ್ವಾರ್ಥತೆಯ ಆಲೋಚನೆಗಳನ್ನ, ಶರೀರದ ಸುಖಭೋಗದ ಆಲೋಚನೆಗಳನ್ನ ಹೊಂದಿದ್ರೆ, ನಾನು ಪ್ರಿಯರೇ ಯಾವ ಜೀವನ ಹೊಂದಿದ್ದೇನೆ, ಗಾಡ್ಲಿ ಲೈಫ್ ಅಥವಾ ಅನ್ಗಾಡ್ಲಿ ಲೈಫ್, ದೈವಿಕ ಚಿತ್ತವಾದ ಜೀವನ ಅಥವಾ ದೈವಿಕ ಚಿತ್ತವಲ್ಲದ ಜೀವನ, ಯಾವುದು ಅನ್ಗಾಡ್ಲಿ ಕರೆ. ಹಾಗಾದ್ರೆ ನನ್ನ ಆಲೋಚನೆಗಳು ಕೆಟ್ಟ ಆಲೋಚನೆಗಳಾಗಿರುವಾಗ ನಾನು ನಕಾರಾತ್ಮಕವಾದ ದೈವಿಕ ಚಿತ್ತವಲ್ಲದ ಜೀವನ ಹೊಂದಿದ್ದೇನೆ. ಈಗ ನನ್ನ ಕಾರ್ಯಗಳೇನಾಗಿರ್ತವೆ, ನನ್ನ ಆಲೋಚನೆಗಳು ಕೆಟ್ಟದಾಗಿದ್ರೆ ನನ್ನ ನಿರ್ಧಾರಗಳು ಕೂಡ ಕೆಟ್ಟದಾಗಿರ್ತದೆ, ನನ್ನ ಕಾರ್ಯಗಳು ಕೂಡ ನಕಾರಾತ್ಮಕವಾದ ಕೆಟ್ಟ ಕಾರ್ಯಗಳಾಗಿರ್ತದೆ ಕರೆಕ್ಟ್. ಈಗ ನನ್ನ ಕಾರ್ಯಗಳು ನಕಾರಾತ್ಮಕವಾದ ಕೆಟ್ಟ ಕಾರ್ಯಗಳಾಗಿರುವಾಗ ಪ್ರಿಯರ ಅದು ದೈವಿಕ ಚಿತ್ತವಾದ ಜೀವನ ಅಥವಾ ದೈವಿಕವಲ್ಲದ ಜೀವನ, ಗಾಡ್ಲಿ ಲೈಫ್ ಅನ್ಗಾಡ್ಲಿ ಲೈಫ್ ಅನ್ಗಾಡ್ಲಿ. ಈಗ ನನ್ನ ಬಯಕೆಗಳು ಕೆಟ್ಟ ಬಯಕೆಗಳಾಗಿವೆ, ಗಾಡ್ಲಿ ಲೈಫ್ ಅನ್ಗಾಡ್ಲಿ ಲೈಫ್. ನನ್ನ ಬಯಕೆಗಳು, ನನ್ನ ಇಚ್ಛಾಶಕ್ತಿ, ನಾನು ಇಷ್ಟಪಡುವಂತ ಕಾರ್ಯಗಳು, ನಾನು ಹೆಚ್ಚಾಗಿ ಕಾಲವನ್ನ ವ್ಯಯ ಮಾಡ್ತಿರುವಂತಹ ಕಾರ್ಯಗಳು, ಇವುಗಳೆಲ್ಲವೂ ಕೂಡ ಬೇರೆ ಕೆಟ್ಟವುಗಳಾಗಿವೆ. ಲೋಕದ್ದು ಶರೀರ ಬಯಸುವಂಥದ್ದು. ಹಾಗಾದ್ರೆ ನಾನು ದೈವಿಕವಾದ ಜೀವನ ಹೊಂದಿದ್ದೇನ ಅಥವಾ ದೈವಿಕವಲ್ಲದ ಜೀವನ ಹೊಂದಿದ್ದೇನ, ಗಾಡ್ಲಿ ಅವ್ರು ಅನ್ಗಾಡ್ಲಿ. ಹಾಗಾದ್ರೆ ಪ್ರಿಯರೇ, ನಾನು ದೈವಿಕವಲ್ಲದ ಜೀವನ ಹೊಂದಿರುವಾಗ ದೈವಿಕ ಚಿತ್ತವಾದಂತಹ ಯೇಸು ಕ್ರಿಸ್ತರು ಬಂದು ನಮಗೆ ಕೊಟ್ಟಂತಹ ಯಥೇಚ್ಛ ಜೀವನ ನನ್ನ ಜೀವನದಲ್ಲಿ ಏನಾದರೂ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆಯಾ? ನೋ. ಆ ವ್ಯಕ್ತಿ ಪ್ರಾರ್ಥನೆ ಮಾಡ್ಬೋದು, ಸೇವೆಯನ್ನು ಮಾಡ್ಬೋದು, ಆದ್ರೂ ಆ ವ್ಯಕ್ತಿ ದೇವರ ಜೀವನ ಹೊಂದ್ಲಿಕ್ಕೆ ಸಾಧ್ಯ ಇದೆಯಾ? ಯಥೇಚ್ಛ ಜೀವನ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆಯಾ? ನೋ. ಈಗ ಇನ್ನೊಂದು ಭಾಗ ಬರೋಣ. ಪ್ರಭೇಸು ಬಂದು ಪ್ರೈಸ್ ಬಿಡಿ ಗಾಡ್, ಅವರು ತಮ್ಮ ನುಡಿಗಳನ್ನ ತಮ್ಮ ವಾಕ್ಯಗಳನ್ನ ನಮ್ಗೆ ಕೊಟ್ರು. ಕರೆ, ಆ ನುಡಿಗಳು ನಮಗೆ ಜೀವನ ಕೊಡ್ತವ? ಎಸ್. ಯಾಕಂದ್ರೆ ಯೇಸು ಹೇಳಿದಾರೆ, ನಾನು ನುಡಿದಿರುವ ನನ್ನ ವಾಕ್ಯಗಳೇ ನಿಮಗೆ ಜೀವದಾಯಕವಾಗಿವೆ, ಜೀವವಾಗಿವೆ. ಯೋಹಾನ 6:63. ಕರೆ, ಹಾಗಾದ್ರೆ ಅವರ ನುಡಿಗಳು ಪ್ರೈಸ್ ಬಿಡಿ ಗಾಡ್ ದೈವಿಕವಾದ ಜೀವನ ಹೊಂದಿರುವ ನುಡಿಗಳ. ಎಸ್. ಹಾಗಾದ್ರೆ ಅವರ ನುಡಿಗಳು ದೈವಿಕವಾದ ಜೀವದ ನುಡಿಗಳಾಗಿದ್ರೆ, ಅದಕ್ಕನುಗುಣವಾಗಿ ಆಲೋಚನೆಗಳು ಉತ್ಪತ್ತಿ ಆಗುವಾಗ ಆ ನುಡಿಗಳು ಯಾವ ಆಲೋಚನೆ ಉತ್ಪತ್ತಿ ಮಾಡ್ತವೆ? ದೈವಿಕವಾದ ಆಲೋಚನೆಗಳ ಅಥವಾ ದೈವಿಕವಲ್ಲದ ಆಲೋಚನೆಗಳ, ಗಾಡ್ಲಿ ಆರ್ ಅನ್ಗಾಡ್ಲಿ? ಗಾಡ್ಲಿ. ಹಾಗಾದ್ರೆ ನೆಕ್ಸ್ಟ್ ಭಾವನೆಗಳು ಏನಾಗಿರ್ತವೆ? ಗಾಡ್ಲಿ ಅನ್ಗಾಡ್ಲಿ? ಗಾಡ್ಲಿ. ನಿರ್ಧಾರಗಳು ಏನಾಗಿರ್ತವೆ? ಗಾಡ್ಲಿ, ದೈವಿಕ ಚಿತ್ತವಾದಂತ ನಿರ್ಧಾರಗಳು. ಕಾರ್ಯಗಳು ಏನಾಗಿರ್ತವೆ? ಗಾಡ್ಲಿ. ತದನಂತರ ಹವ್ಯಾಸಗಳು, ಹ್ಯಾಬಿಟ್ಸ್ ಏನಾಗಿರ್ತವೆ? ಬಯಕೆಗಳು, ಇಚ್ಛೆಗಳು ಏನಾಗಿರ್ತವೆ? ತದನಂತರ ನಡತೆ ಏನಾಗಿರ್ತದೆ? ದೈವಿಕವಾದ ನಡೆತನ ಅಥವಾ ದೈವಿಕವಲ್ಲದ ನಡೆತನ? ಗಾಡ್ಲಿ. ಕರೆಕ್ಟ್. ಅಂದ್ರೆ ನನ್ನ ಪ್ರಿಯ ಸಹೋದರ ಸಹೋದರರೇ, ನೀವೇನ್ ಮಾಡ್ತಿದ್ದೀರಿ ಅಂತಂದ್ರೆ, ನಿಮ್ಮ ನುಡಿಗಳನ್ನ, ನಿಮ್ಮ ಆಲೋಚನೆಗಳನ್ನ ನೀವು ಸಂಪೂರ್ಣವಾಗಿ ಅವುಗಳನ್ನು ತೆಗೆದುಕೊಂಡು ಯೇಸುವಿನ ನುಡಿಗಳೊಂದಿಗೆ, ಯೇಸುವಿನ ಆಲೋಚನೆಗಳೊಂದಿಗೆ ಇವುಗಳೆಲ್ಲವನ್ನ ಬದಲಾಯಿಸ್ಕೊಳ್ತಾ ಇದ್ದೀರಿ. ಪ್ರೈಸ್ ಗಾಡ್.
ಮತ್ತೊಂದ್ರೆ ಪ್ರಭು ಏಸು ನಿಮ್ಮದಾಗಿರುವಂತಹ ಎಲ್ಲವನ್ನ ಅವರು ತೆಗೆದುಕೊಂಡು ಅದರ ಬದಲಿಗೆ ಅವರು ತಮ್ಮ ನುಡಿಗಳನ್ನ ಕೊಟ್ಟರು, ತಮ್ಮ ಜೀವನ ಕೊಟ್ಟರು. ಅಂದ್ರೆ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮೆಲ್ಲ ಕಾರ್ಯಗಳು ಎಲ್ಲವೂ ಕೂಡ ಪ್ರಿಯರೇ, ನಮ್ಮ ಇಚ್ಛಾಶಕ್ತಿಗಳು, ನಮ್ಮ ಬಾಯಕೆಗಳು, ನಮ್ಮ ಆಸಕ್ತಿಗಳು, ನಮ್ಮ ಕಾರ್ಯಗಳು, ನುಡಿಗಳು, ಆಲೋಚನೆಗಳು ಇವುಗಳೆಲ್ಲವೂ ಕೂಡ ನಮಗೆ ಮರಣ ಕರ್ಕೊಂಡು ಹೋಗ್ತಾ ಇತ್ತು. ಕರೆ ಪ್ರಭೇಸು ನಮ್ಮದಾಗಿದ್ದಂತಹ ಇವುಗಳೆಲ್ಲವನ್ನ ಅವರು ತೆಗೆದುಕೊಂಡ್ರು, ಅದರ ಬದಲಿಗೆ ಅವರು ತಮ್ಮ ಜೀವನ ಕೊಟ್ಟರು. ಜೀವ ಯಾವುದು? ಅವರ ವಾಕ್ಯಗಳು, ಅವ್ರ ನುಡಿಗಳು, ಅವ್ರ ನುಡಿಗಳನ್ನು ಕೊಟ್ಟರು. ಈಗ ಅವರ ವಾಕ್ಯಗಳು ಜೀವವಾಗಿವೆ. ಜೀವವಾಗಿರುವಂತಹ ವಾಕ್ಯಗಳು ನಿಮ್ಮೊಳಗಡೆ ನೆಲೆಗೊಂಡಿರುವಾಗ ಪ್ರೈಸ್ ಬಿ ಟು ಗಾಡ್, ನೀ ಯಾವುದನ್ನು ಹೊಂದ್ಕೊಂಡಿದ್ದೀರಿ? ದೇವರ ಜೀವನ ಅಥವಾ ದೈವಿಕ ಚಿತ್ತವಲ್ಲದ ಜೀವನ? ಹಲೋ, ಜೀವವಾಗಿರುವಂತಹ ವಾಕ್ಯಗಳನ್ನ ತೆಗೆದುಕೊಂಡು ನಿಮ್ಮಲ್ಲಿ ನಿಮ್ಮೊಳಗಡೆ ಅದನ್ನು ನೆಲೆಗೊಳಿಸ್ಕೊಳ್ಳುವಾಗ ನೀವು ಯಾವುದನ್ನು ಹೊಂದಿದವರಾಗಿದ್ದೀರಿ? ಜೀವವನ್ನು ಹೊಂದಿದವರಾಗಿದ್ದೀರಿ. ಕರೆ ಯಾವ ಜೀವ? ದೈವಿಕವಲ್ಲದ ಜೀವ ಅಲ್ಲ, ದೈವಿಕ ಚಿತ್ತವಾದಂತ ಜೀವ. ಕರೆ ಪ್ರಿಯರೇ, ನಾನು ನನ್ನ ಜೀವವನ್ನ ಅಂದ್ರೆ ನನ್ನ ಪ್ರಾಣವನ್ನ, ಪ್ರಾಣ ಅಂದ್ರೆ ಏನು ಬರ್ಕೊಂಡಿದ್ದೀರಿ, ಜೀವ ಅಂದ್ರೆ ಲೈಫ್ ಬರ್ಕೊಂಡಿದ್ದೀರಿ. ನಾನು ನನ್ನ ಪ್ರಾಣವನ್ನ ಯೇಸುವಿನ ಪ್ರಾಣಕ್ಕೆ, ನಾನು ನನ್ನ ಜೀವವನ್ನ ಯೇಸುವಿನ ಜೀವಕ್ಕೆ ನಾನು ಬದಲಾಯಿಸಿಕೊಂಡಾಗ ಪ್ರೈಸ್ ಬಿ ಟು ಗಾಡ್. ನನ್ನ ನುಡಿಗಳನ್ನ ಯೇಸುವಿನ ನುಡಿಗಳಿಗೆ ಬದಲಾಯಿಸಿಕೊಂಡಾಗ, ನನ್ನ ಆಲೋಚನೆಗಳನ್ನ ಯೇಸುವಿನ ಆಲೋಚನೆಗಳಿಗೆ ಬದಲಾಯಿಸಿಕೊಂಡಾಗ, ನನ್ನ ನಿರ್ಧಾರಗಳನ್ನ ಯೇಸುವಿನ ನಿರ್ಧಾರಗಳಿಗೆ ಬದಲಾಯಿಸಿಕೊಂಡಾಗ, ನನ್ನ ಸ್ವಭಾವವನ್ನ ಯೇಸುವಿನ ಸ್ವಭಾವಕ್ಕೆ ಬದಲಾಯಿಸಿಕೊಂಡಾಗ, ನನ್ನ ಅಭ್ಯಾಸಗಳನ್ನ ಯೇಸುವಿನ ಅಭ್ಯಾಸಗಳಿಗೆ ಬದಲಾಯಿಸಿಕೊಂಡಾಗ, ನನ್ನ ಬಯಕೆಗಳನ್ನ, ನನ್ನ ಆಸಕಾಂಕ್ಷೆಗಳನ್ನ, ನನ್ನ ಚಿತ್ತವನ್ನ ಯೇಸುವಿನ ಆಸಕಾಂಕ್ಷೆಗಳಿಗೆ, ಯೇಸುವಿನ ಬಯಕೆಗಳಿಗೆ, ಯೇಸುವಿನ ಇಚ್ಛೆಗಳಿಗೆ ನಾನು ಯಾವಾಗ ಬದಲಾಯಿಸಿಕೊಳ್ತೇನೋ, ಪ್ರೈಸ್ ಬಿ ಟು ಗಾಡ್, ಆಗ ನಾನು ಮನುಷ್ಯನ ಸಾಧಾರಣವಂತಹ ಸಾಮಾನ್ಯವಾದ ಜೀವಕ್ಕೆ ಬದಲಾಗಿ ದೈವಿಕವಾದ ಜೀವಕ್ಕೆ ಬದಲಾಯಿಸಿಕೊಂಡಿರುವ ವ್ಯಕ್ತಿಯಾಗಿರ್ತಾನೆ. ವಾವ್. ಹಲೋ. ಯಾಕೆಂದ್ರೆ ನಾವು ಇವುಗಳೆಲ್ಲವನ್ನ ಯೇಸುವಿನ ಜೀವಕ್ಕೆ ಅನುಗುಣವಾಗಿ ಬದಲಾಯಿಸಿಕೊಳ್ಳದೆ, ಪ್ರಿಯರೇ, ಖಂಡಿತವಾಗಿಯೂ ನಾನು ಓ ಯೇಸುವನ್ನ ಪ್ರೀತಿಸ್ತೇನೆ, ಯೇಸುವನ್ನ ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿಕ್ ಸಾಧ್ಯನೇ? ನೀವು ಯೇಸುವನ್ನ ಪ್ರೀತಿ ಮಾಡ್ತಾ ಇದ್ದೀರಿ, ಬಟ್ ಆದ್ರೆ ಯೇಸುವಿನಿಂದ ಏನಾದ್ರೂ ಒಂದು ಪಡ್ಕೊಳ್ಳಿಕ್ಕೆ ನೀವು ನನಗೇನಾದ್ರು ನೆರವೇರಿಸ್ಕೊಟ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ, ನಿಮ್ ಜೊತೆ ಕಾಲ ಕಳಿತೇನೆ, ವಾಕ್ಯ ಓದ್ತೇನೆ, ನೀವು ನೆರವೇರಿಸ್ಕೊಡ್ತಾಳಾದ್ರೆ ಯಾವ ದೇವರು ಇಲ್ಲ ಅಂತೇಳಿ ತಿರಸ್ಕಾರ ಮಾಡ್ತಾನೆ. ಇದು ಮನುಷ್ಯನ ಪ್ರೀತಿ, ಪ್ರೈಸ್ ಬಿಡಿ ಗಾಡ್. ಬಟ್ ಆದ್ರೆ ದೇವರ ಜೀವವನ್ನ ಅನುಭವಿಸಿರೋದು ವ್ಯಕ್ತಿ, ಅನುಭವಿಸುವ ವ್ಯಕ್ತಿ ಯಾರು ಅಂತಂದ್ರೆ, ದೇವ ನೀವು ಇದನ್ನ ನೆರವೇರಿಸ್ಕೊಡ್ತಿರೋ ನೆರವೇರಿಸ್ಕೊಡಲೋ ಗೊತ್ತಿಲ್ಲ, ಬಟ್ ನನಗೆ ಬೇಕಾಗಿಲ್ಲ. ಬಟ್ ಒಂದೊಂದು ಗ್ಯಾರಂಟಿ, ಥ್ಯಾಂಕ್ ಗಾಡ್, ನೀವು ಒಳ್ಳೆಯ ದೇವರು, ಒಳ್ಳೆಯ ದೇವರಾಗಿರುವುದರಿಂದ ಪ್ರೈಸ್ ಬಿಟ್ಟಿ ಗಾಡ್. ಅಂತ ದೊಡ್ಡ ನರಕಕ್ಕೆ ಹೋಗ್ಲಿಕ್ಕಾಗಿ, ನಂಬರ್ ಒನ್ ಸ್ಥಾನದಲ್ಲಿ ಇದ್ದಂತ ನನ್ನನ್ನ ನರಕದಿಂದ ಬಿಡುಗಡೆ ಮಾಡ್ಲಿಕ್ಕಾಗಿ ನಿಮ್ಮ ಮಗನನ್ನೇ ನೀವು ಬಲಿಯಾಗಿ ಅರ್ಪಿಸಿದ್ರಿ ಅಂತ ಹೇಳಿದ್ಮೇಲೆ, ಈಗಿರೋ ಸಮಸ್ಯೆಗಳು ಜಸ್ ಯಾವ ಕಾರಣ ನಿಮಗೆ ದೊಡ್ಡದೇನಲ್ಲ, ದೊಡ್ಡದೇನಲ್ಲ. ಅಂತ ದೊಡ್ಡ ಕಾರ್ಯವನ್ನೇ ಬಲಿಯಾಗಿ ಅರ್ಪಿಸೋದ್ರ ಮೂಲಕ, ನಿಮ್ಮ ಮಗನ ಬಲಿಯಾಗಿ ಅರ್ಪಿಸೋದ್ರ ಮೂಲಕ ನರಕದ ಅಂತ ದೊಡ್ಡ ಗುಲಾಮಗಿರಿಯಿಂದ ನನ್ನ ಬಿಡುಗಡೆ ಮಾಡಿದ್ರಿ ಅಂತಂದ್ರೆ, ಈ ಸಾಲದ ಗುಲಾಮಗಿರಿಯಿಂದ, ಈ ಒಂದು ರೋಗದ ಗುಲಾಮಗಿರಿಯಿಂದ, ಯಾವ್ದೆಲ್ಲ ನನ್ನ ಮೇಲೆ ಆಳ್ವಿಕೆ ಮಾಡ್ತಾ ಇದೆಯೋ ಅದರಿಂದ ಬಿಡುಗಡೆ ಆಗ್ತದೆ ಆಗಲೋ ನನಗೆ ಬೇಕಾಗಿಲ್ಲ. ಒಂದು ವೇಳೆ ಇವುಗಳ ಮಧ್ಯದಲ್ಲಿ ನಾನು ಈ ಲೋಕ ಬಿಟ್ಟರು ಕೂಡ, ಪ್ರೈಸ್ ಗಾಡ್, ಶಾಶ್ವತವಾಗಿ ನಾನು ನರಕದಲ್ಲಿ ಕಾಲ ಕಳಿಬೇಕಾಗಿತ್ತು. ಬಟ್ ಆದ್ರೆ ಈಗ ನಾನು ಯಾವ ಕಾಡಕ್ಕೂ ನರಕದಲ್ಲಿ ಕಾಲ ಕಳೆಯುವ ವ್ಯಕ್ತಿ ಅಲ್ಲ, ಸದಾಕಲ್ ನಿಮ್ಮೊಂದಿಗೆ ಸ್ವರ್ಗದಲ್ಲಿ, ಪ್ರೈಸ್ ಗಾಡ್, ನಿತ್ಯ ಸ್ಥಾನವನ್ನ ಹೊಂದ್ಕೊಂಡು ಸ್ವರ್ಗದಲ್ಲಿ ನಿಮ್ಮೊಂದಿಗೆ ಕಾಲ ಕಳಿತೇನೆ. ಪ್ರೈಸ್ ಗಾಡ್, ಹಾಲೆಲೂಯ. ಅದಕ್ಕೆ ಪ್ರಿಯರೇ, ಥ್ಯಾಂಕ್ ಗಾಡ್. ಜಸ್ಟ್ 14 ತೆಗೆದಿರ್ಬೋದ, ಲೂಕ್ 14:27 ನೋಡಿ. ಲೂಕ್ 14:27 ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು
ನನ್ನ ಹಿಂದೆ ಬಾರದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಪ್ರೈಸ್ ಗಾಡ್ ಥ್ಯಾಂಕ್ ಯು ಜೀಸಸ್ ನನ್ನ ಯಾವರಾದರೂ ನನ್ನ ಹಿಂದೆ ಬರಬೇಕಾದ್ರೆ ತನ್ನ ಶಿಲುಬೆಯನ್ನ ಹೊತ್ಕೊಂಡು ಬರಬೇಕು ಪ್ರಿಯರೇ ಶಿಲುಬೆ ಎಂಬುದು ಹೇಳುವಾಗ ಪ್ರೈಸ್ ಬಿಡಿ ಗಾಡ್ ಹಾಲೆಲೂಯಾ ಖಂಡಿತವಾಗಿಯೂ ಶಿಲುಬೆ ಎಂಬುದನ್ನು ನೋಡುವಾಗ ಅದರಲ್ಲಿ ಬಲಿ ಆಗ್ಲೇಬೇಕು ಕರೆ ಅಲ್ಲಿ ಅದರ ಮೇಲೆ ಸಾಯ್ಲೇಬೇಕು ಸಾವು ಇಲ್ಲದೆ ಹೋದ್ರೆ ಅಲ್ಲಿ ಯಾವ ಕಾಡಕ್ಕೂ ಶಿಲುಬೆ ಎಂಬ ಪದನೇ ಇಲ್ಲ ಒಪ್ಕೊಳ್ತೀರಾ ಆ ಓಕೆ ಅದೇ ಅದೇ ಬರ್ತದೆ 14:23 ತೆಗಿರಿ ಮೇಲೆ 23 ಸಾರಿ 33 ಸಾರಿ ಕೆಳಗಡೆ 33 33 33 ಸಾರಿ ಸಾರಿ 33 ನೋಡಿ ಓದಿ ಅದರಂತೆಯೇ ನಿಮ್ಮಲ್ಲಿ ಯಾವನಾದರೂ ತನಗಿರುವವುಗಳೆಲ್ಲ ಬಿಟ್ಟು ಬಿಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು ನಿಮ್ಮಲ್ಲಿ ಯಾವನಾದರೂ ತನಗಿರುವವುಗಳನ್ನೆಲ್ಲ ಯಾವುದು ಈಗ ಬರ್ಕೊಂಡ್ರಲ್ಲ ನಿಮ್ಮ ಜೀವ ನಿಮ್ಮ ಪ್ರಾಣ ಅಂದ್ರೆ ಏನು ಅವುಗಳೆಲ್ಲವನ್ನ ಬಿಟ್ಟು ಕೊಡದೆ ಹೋದ್ರೆ ಬಿಟ್ಟು ಬಿಡದೆ ಇದ್ರೆ ಅವನು ನನ್ನ ಶಿಷ್ಯನಾಗಿರ್ಲಾರ ಪ್ರಿಯರೆ ಪ್ರಭು ಯೇಸು ಕೂಡ ಶಿಲುಬೆಯನ್ನು ಹೊತ್ಕೊಂಡು ಹೋದ್ರು ಕರೆಕ್ಟ್ ಅದೇ ತರ ನಾನು ಮತ್ತು ನೀವು ಕೂಡ ಯೇಸುವನ ಹಿಂಬಾಲಕರಾಗಿರುವಾಗ ನಾವು ಕೂಡ ಶಿಲುಬೆನ ಹೊತ್ಕೊಂಡು ಹೋಗ್ತಾ ಇದ್ದೇವೆ ಹೌದಾ ಹೌದಾ ಕರೆಕ್ಟ್ ಪ್ರಿಯರೆ ನಾವು ಶಿಲುಬೆನ ಹೊತ್ಕೊಂಡು ಹೋಗುವಾಗ ವೆರಿ ವೆರಿ ಇಂಪಾರ್ಟೆಂಟ್ ಶಿಲುಬೆ ಮೇಲೆ ಖಂಡಿತವಾಗಿಯೂ ಅಲ್ಲಿ ಬಲಿ ಅಂದ್ರೆ ಸಾವು ಸಂಭವಿಸಲೇಬೇಕು ಕರೆ ತನ್ನ ಪ್ರಾಣವನ್ನ ಬಿಟ್ಕೊಡ್ಲೇಬೇಕು ತನ್ನ ಪ್ರಾಣವನ್ನ ಅಲ್ಲಿ ಬಿಡದೆ ಹೋದ್ರೆ ಅದರ ಅರ್ಥ ಶಿಲುಬೆ ಎಂಬ ಪದಕ್ಕೆ ಅರ್ಥ ಇಲ್ಲ ಕರೆ ಪ್ರಭೇಸು ಶಿಲುಬೆನ ಹೊತ್ಕೊಂಡು ಹೋದ್ರು ಪ್ರಭೇಸು ಶಿಲುಬೆಯನ್ನ ಹೊತ್ಕೊಂಡು ಹೋಗ್ತಾ ಇರುವಂತದ್ದು ಅದರ ಮೇಲೆ ತಮ್ಮಂತಾವೇ ಸಾಯಿಸ್ಕೊಳ್ಲಿಕ್ಕ ತಮ್ಮಂತಾವ್ ಬಲಿ ಅರ್ಪಿಸ್ಕೊಳ್ಲಿಕ್ಕ ಅಥವಾ ಪರರನ್ನ ಬಲಿ ಕೊಡ್ಲಿಕ್ಕ ಹಲೋ ತಮ್ಮನ ತಾವು ಕರೆ ನಾವು ಕೂಡ ಶಿಲುಬೆ ನಾವು ಕೂಡ ಪ್ರತಿದಿನ ಶಿಲುಬೆನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಆ ಶಿಲುಬೆಯಲ್ಲಿ ನಮ್ಮ ಇಚ್ಛೆಗಳು ನಮ್ಮ ಬಯಕೆಗಳು ನಮ್ಮ ಆಸೆ ಆಕಾಂಕ್ಷೆಗಳು ಇವುಗಳೆಲ್ಲವನ್ನ ನಾನು ಬಲಿಯಾಗಿ ಅರ್ಪಿಸ್ಲಿಕ್ಕಾಗಿ ಶಿಲುಬೆನ ಹೊತ್ಕೊಂಡು ಹೋಗ್ತಾ ಇದ್ದೀನ ಅಥವಾ ಅದ್ರ ಮೇಲೆ ನನ್ನ ಹೆಂಡತಿಯನ್ನ ನನ್ನ ಗಂಡನನ್ನ ನನ್ನ ಬಾಸ್ ಅನ್ನ ನಮ್ಮ ನೆರೆಹೊರವನ್ನ ಬಲಿಯಾಗಿ ಅರ್ಪಿಸ್ಲಿಕ್ಕಾಗಿ ಹೊತ್ಕೊಂಡು ಹೋಗ್ತಾ ಇದೀವ ಚೆಕ್ ಮಾಡ್ಕೊಳ್ಳೋಣ ಪ್ರಿಯರ ಪ್ರತಿದಿನ ಪ್ರಾರ್ಥನೆ ಮಾಡ್ತದವೆ ಪ್ರೈಸ್ ಗಾಡ್ ಯಸ್ ಗುಡ್ ಆ ಪ್ರಾರ್ಥನೆಯನ್ನ ಮಾಡುವಾಗ ಅಷ್ಟೇ ಪ್ರತಿದಿನ ನಿರಂತರವಾಗಿ ನೀವು ಶಿಲುಬೆ ಹೊತ್ಕೊಂಡು ಹೋಗ್ತಾ ಇದ್ರಿ ಶಿಲುಬಿನ ಹೊತ್ಕೊಂಡು ಪ್ರಾರ್ಥನೆ ಮಾಡುವಾಗ ಪ್ರೈಸ್ ಬಿಡಿ ಗಾಡ್ ಪ್ರಭು ಯೇಸುವಿನ ಪ್ರಾರ್ಥನೆಯನ್ನ ಹೇಗಿತ್ತು ಅಂತಂದ್ರೆ ಅವ್ರು ಶಿಲುಬಿನ ಹೊತ್ಕೊಂಡುವಾಗ ಹೊತ್ಕೊಂಡು ಹೋಗುವಾಗ್ಲೂ ಕೂಡ ಅವ್ರಿಗೆ ಆದಂತ ನೋವಿನ ಕಡೆ ಗಮನ ಕೊಡ್ತಾ ಇಲ್ಲ ಆ ನೋವಿನ ಮೂಲಕ ಹಾದು ಹೋಗುವಾಗ ಅವ್ರ ಗಮನ ಇದ್ದಿದ್ದು ಒಂದೇ ಒಂದು ಮಧ್ಯದಲ್ಲಿ ನಾನು ಎಲ್ಲೂ ಕೂಡ ನಾನು ಕುಗ್ಗಿ ಹೋಗ್ಬಾರ್ದು ನಾನು ಈ ಶಿಲುಬೆ ಮೇಲೆನೆ ನಾನು ಮರಣವನ್ನು ಹೊಂದಬೇಕು ಬಲಿ ಅರ್ಪಿಸ್ಬೇಕು ನನ್ನ ನಾನು ಸಾಯಿಸ್ಕೊಳ್ಬೇಕು ಬಟ್ ಆದ್ರೆ ನಾವು ಆ ಶಿಲುಬೆ ಹೊತ್ಕೊಂಡು ಹೋಗುವಾಗ ನಾವು ಪ್ರಾರ್ಥನೆ ಮಾಡುವುದಕ್ಕೂ ಯೇಸು ಮಾಡುವುದಕ್ಕೆ ಪ್ರಾರ್ಥನೆ ವ್ಯತ್ಯಾಸ ಇದೆ ಪ್ರಭು ಯೇಸು ಶಿಲುಬೆ ಮೇಲೆ ಹೊತ್ಕೊಂಡು ಹೋಗುವಾಗ ತಂದೆ ಅಬ್ರಹಾಮನಿಗೆ ಎಲ್ಲಿ ಒಡಂಬಡಿಕೆ ಮಾಡ್ಕೊಂಡ್ರು ಒಡಂಬಡಿಕೆಯ ಅಧೀನದಲ್ಲಿದ್ದಂತಹ ಅಬ್ರಹಾಮನು ತನ್ನ ಮಗನನ್ನ ಎಲ್ಲಿ ಬಲಿ ಕೊಟ್ಟ ಮೋರಿಯ ಬೆಟ್ಟ ಆ ಮೋರಿಯ ಬೆಟ್ಟದಲ್ಲೇ ನಾನು ಕೂಡ ತಂದೆಯ ಮಗನಾಗಿ ಅದೇ ಜಾಗದಲ್ಲಿ ನಾನು ಬಲಿಯನ್ನು ಕೊಡಬೇಕು ಅಲ್ಲಿ ತನಕ ಯಾವ ಕಾರಣಕ್ಕೂ ಮಧ್ಯಂತರದಲ್ಲಿ ನಾನು ಯಾವ ಕಾರಣಕ್ಕೂ ಮೊಕ್ಕಡೆಗೆ ಬಿದ್ದರೂ ಕೂಡ ಅಲ್ಲೇ ಕುಗ್ಗಿ ಹೋಗದಂತೆ ನಾನು ಹೆದ್ ನಡೀಬೇಕು ಆ ಸ್ಥಳವನ್ನು ತಲುಪಿ ಅಲ್ಲಿ ಶಿಲು ಮೇಲೆ ನನ್ನನ್ನು ನಾನು ಪ್ರಾಣ ಕೊಡಬೇಕು ನನ್ನ ಪ್ರಾಣವನ್ನು ಕೊಡಬೇಕು ನಾನು ಬಲಿಯಾಗಬೇಕು ಎಂಬುದಾಗಿ ಅದಕ್ಕೋಸ್ಕರ ಅವರು ಪ್ರಾರ್ಥನೆ ಮಾಡಿಕೊಂಡೋದು ಬಟ್ ನಾವು ನಮ್ಮ ಪ್ರಾರ್ಥನೆಯಲ್ಲಿ ಜಸ್ಟ್ ಪ್ರತಿನೂ ಕೂಡ ಶಿಲುಬೆ ಹೊತ್ಕೊಂಡು ಹೋಗ್ತಾ ಪ್ರಾರ್ಥನೆ ಮಾಡ್ತೀವಿ ನಮ್ಮನ್ನ ಸಾಯಿಸ್ಕೊಳ್ಲಿಕ್ಕ ಶಿಲುಬೆ ಹೊತ್ಕೊಂಡು ಹೋಗ್ತಾ ಪ್ರಾರ್ಥನೆ ಮಾಡ್ತಿರುವಂಥದ್ದು ಅಥವಾ ಕುಡುಕನಾಗಿರುವಂತಹ ನನ್ನ ಗಂಡನ ಸಾಯಿಸ್ಲಿಕ್ಕೆ ನನ್ನ ಹೆಂಡತಿನ ಸಾಯಿಸ್ಲಿಕ್ಕೆ ನನ್ನ ಮಕ್ಕಳನ್ನ ಸಾಯಿಸ್ಲಿಕ್ಕೆ ಬಾಸ್ ಅನ್ನ ಸಾಯಿಸ್ಲಿಕ್ಕೆ ಯಾ ಅವ್ರು ಚೇಂಜ್ ಆಗ್ಲಿಕ್ಕ ನಾನ್ ಚೇಂಜ್ ಆಗ್ಲಿಕ್ಕೆ ಬೇರೆ ಪ್ರಾರ್ಥನೆ ಮಾಡ್ತಾ ಇರುವಂತದ್ದು ಚೆಕ್ ಮಾಡಿ ಯಾರು ಚೇಂಜ್ ಆಗ್ಬೇಕಾಗಿರೋದು ಶಿಲುಬಿನ ಹೊತ್ಕೊಂಡು ಹೋಗುವಾಗ ಪ್ರೈಸ್ ಬಿಡಿ ಗಾಡ್ ಆ ಶಿಲುಬೆಯು ಪ್ರೈಸ್ ಬಿಡಿ ಗಾಡ್ ಖಂಡಿತವಾಗಿಯೂ ಪರರನ್ನು ಚೇಂಜ್ ಮಾಡ್ತದೆ ಯಾವಾಗ ಗೊತ್ತಾ ಶಿಲುಬೆ ಮೇಲೆ ನಿಮ್ಮನ್ನು ನೀವು ಸಾಯಿಸ್ಕೊಂಡಾಗ ಮಾತ್ರ